ಕರ್ನಾಟಕ ಯುವಧ್ವನಿ ಸೇವಾ ಸಂಘ ಉದ್ಘಾಟನೆ. 23ನೇ ವಯಸ್ಸಿನಲ್ಲಿ ಯುವಧ್ವನಿ ಸೇವಾ ಸಂಘದ ರಾಜ್ಯಾಧ್ಯಕ್ಷನಾಗಿ ಯುವರಾಜ್ ಕಾಂಬಳೆ ಆಯ್ಕೆ. ಇವರನ್ನು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಎಂಬ ಚಿಕ್ಕ ಗ್ರಾಮದ ಯುವಕನೊಬ್ಬ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಯುವಧ್ವನಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಸಂಘವು ಸಮಾಜದಲ್ಲಿರುವ ಹಲವು ಉತ್ತಮ ಕಾರ್ಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಪರಿಚಯಿಸುತ್ತದೆ ಎಂದು ಯುವರಾಜ್ ಕಾಂಬಳೆ ತಿಳಿಸಿದರು. ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿಗೆ ಬೆಳೆಸಲು ತಾವು ಬನ್ನಿ ತಮ್ಮವರನ್ನು ಕರೆದು ತನ್ನಿ ಎಂಬ ಮೂಲ ಮಂತ್ರದಿಂದ ಕಾರ್ಯ ಈಗ ಆರಂಭವಾಗಿದೆ. ಸಮಾಜದ ಬದಲಾವಣೆ ಮತ್ತು ಅಭಿವೃದ್ಧಿಗಾಗಿ ತಮ್ಮದೇ ಅಳಿಲು ಸೇವೆ ಸಲ್ಲಿಸಿ ಕರ್ನಾಟಕ ಯುವಧ್ವನಿ ಸೇವಾ ಸಂಘವನ್ನು ಬೆಂಬಲಿಸಿ ಬದಲಾವಣೆ ಮೂಡಿಸಿ ಎಂದು ಸಂಘಟನೆಯ ಕಾರ್ಯದರ್ಶಿ ನಾಗರಾಜ್ ಕೇರ್ವ ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಮುಖೇಶ್ ಕುಮಾರ್ ಲಂಬುಗೋಳ್ ಮಾಡಿಕೊಟ್ಟರು. ಕ್ಯಾಮ್ರಾ ಪರ್ಸನ್ ವೈಶಾಲಿ ಭೋಸ್ಲೆ, ಶಿವಬಸವ ಲೈವ್, ಚಿಕ್ಕೋಡಿ. ಯುವರಾಜ್ ಕಾಂಬಳೆ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಭಾಗದಲ್ಲಿ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಮೆರಿಬೇಕು, ಕರ್ನಾಟಕದಲ್ಲಿ ಬೆಳಿಬೇಕು ಅಂತಕ್ಕಂತ ಒಂದು ಆಶೀರ್ವಾದ ಇವತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಎಲ್ಲ ಒಂದು ಆಶೀರ್ವದಿಸ್ತೀವಿ. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯಾಧ್ಯಕ್ಷರ ಆದಂತ ಏಕೈಕ ವ್ಯಕ್ತಿ ಅಂದ್ರೆ ಮಾನ್ಯ ಯುವರಾಜ್ ಕಾಂಬಳೆ ಅವರಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಮುಖ್ಯವಾದ ಕಾರ್ಯ ಮಾಡಬೇಕಾದಂತಹ ಏನಪ್ಪಾ ಅಂತಂದ್ರೆ ಶಿಕ್ಷಣ ಸಲುವಾಗಿ ಎಲ್ಲರೂ ಹೋರಾಟ ಮಾಡಬೇಕಂತ ನಾನು ಉದ್ದೇಶಿಸಿದ್ರೆ ಈ ಸಂಘಟನೆಯನ್ನು ಸೇರ್ಕೊಂಡಿನಿ. ಪ್ರತಿಯೊಬ್ಬರಲ್ಲಿ ಮೊದಲು ಗುರಿ ತುಂಬಿಸಬೇಕಂತದ ಶಿಕ್ಷಣ. ಈಗ ನಮ್ಮಲ್ಲಿ ಏನಾಗಿತ್ತೀರಿ ಅಂದ್ರೆ ರೀ, ನಮ್ಮ ಸಮಾಜದಾಗ ಮುಖ್ಯ ಅಂದ್ರೆ ನಮ್ಮ ಹುಡುಗರಿಗೆ ಎಲ್ಲಿ ಯಾಣ ಮಾಡ್ರಿ ಯಾಣ ಆತಿ ಅದು ಗೊತ್ತಿಲ್ಲ. ಆಯ್ತು ಸಂಘಟನೆ ಮಾಡಿದೀವಿ ಬರೋಬ್ಬರ ರೀತಿ. ಇವತ್ತು ಯುವರಾಜನವರು ನಮ್ಮ ಹಿಂದಿದ್ದಾರೆ ಅಂದ್ರೆ ಸಂಘಟನೆ ಅಂದ್ರೆ ಜಗಕ್ಕೆ ನಿಲ್ಲೋದಿಲ್ಲ. ಯಾಕೆ ಯುವರಾಜನವರು ಅದಾರು ಮುಗಿಸ್ತಾರ ಬಂದು ಬೇಡ್ರಿ. ಈಗ ಶಿಕ್ಷಣ ಸಲುವಾಗಿ ನಾವು ಹೋರಾಟ ಮಾಡ್ರಿ. ನಮ್ಮ ಪ್ರತಿಯೊಂದು ಸಮಾಜ ಅಷ್ಟೇ ಅಲ್ರಿ, ನಮ್ಮಲ್ಲಿ ಎಲ್ಲಿ ಮಂದಿತ್ತು ಪ್ರತಿಯೊಬ್ಬರು ಮುಂದೆ ಬರಾಕ್ಬೇಕ್ರಿ. ಆಯ್ತು ಸಂಘಟನೆ ಮಾಡಿರು, ಜೈಕಾರ ಹಾಕಿರು, ಹೋದ ಇಂಥದ್ದು ಬೇಡಾಗಿತ್ರಿ. ಇಂಥ ಯುವಕರದಿಂದ ಅಧ್ಯಕ್ಷರನ್ನು ಮಾಡಿ ಒಂದು ನಾಲ್ಕು ಮಾತು ಕಳ್ಕೊಂಡು ಇವತ್ತು ಇಲ್ಲಿ ಸಂಘಟನೆ ಮಾಡಿ ಹೊರಗೆ ಹೋಯ್ತು ಅಂದ್ರೆ ಅದು ತಲೆ ಅಂತ ತೆಗಿಬೇಡ್ರಿ. ಸಂಘಟನೆದಾಗ ಇದೇ ಒಂದ್ರ ಪೇಟಿಗೆ ಒಂದು ನಮ್ಮಿಂದ ಒಂದು ನಾಲ್ಕು ಮಂದಿ ಸುಧಾರಣೆ ಆಗ್ತಾರಲ್ರಿ ನಮ್ಮ ಮಂದಿ. ಅಂಥದ್ದ ಒಂದು ತಲೆಗೆ ಇಟ್ಕೊಂಡು ಈ ಮುಂದಿನ ಸಂಘಟನೆಯನ್ನು ಮುಂದೆ ಹಿಂಗೆ ಒರೆಸ್ಕೊಂಡು ಹೋಗ್ಬೇಕಂತ ನನ್ನ ಒಂದು ಎರಡು ಮಾತು. ಅಂಬೇಡ್ಕರ್ ಅದಕ್ಕೆ ಈ ಸಂಘಟನೆ ನಾವು ಒಗ್ಗಟ್ಟಾಗಿ ಯಾಕೆ ಇರ್ಬೇಕಂದ್ರೆ ಹತ್ತನೇತೆಗೆ 70-80-90% ತಗೋತಾರೆ, ಬಟ್ ಅಂಥವ್ರಿಗೆ ಯಾಕಂದ್ರೆ ನಮ್ಮ ಮನಿ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಬರ್ದಾರ ಮರಪ್ಪದಿಂದ ಯಾವ್ದು ಉಳ್ಸಕ್ ಆಗಿಲ್ಲ. ಅದಕ್ಕೆ ನಾವು ಈ ಸಂಘಟನೆ ಒಂದು ಒಗ್ಗಟ್ಟಾಗಿ ಮಾಡೋಣ. ಯಾವುದೋ ಕಷ್ಟನೋ ಸುಖನೋ ಬರಲಿ, ಇವಾಗ ಸಂಘಟನೆ ನಡ್ಸ್ಕೊಂಡು ಇದು ಬಂದಿರಲ್ಲ. ಇವತ್ತು ಇವತ್ತು ಚಿಕ್ಕೋಡಿಯಲ್ಲಿ ಮಾಡಿದೀವಿ, ನಾವು ಬೆಳಗಾವಿ ಮಾಡೋಣ, ಸ್ಟೇಟ್ ಮಾಡೋಣ, ಕರ್ನಾಟಕದ ಎಲ್ಲಾ ಕಡೆ ನಮ್ಮ ಸಂಘಟನೆ ಆಗ್ಬೇಕಂತ ಇಷ್ಟು ಮಾತು ಹೇಳಿ ನಾವು ಎರಡು ಮಾತು. ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ಇದ್ದಿಲ್ಲ. ಯಾಕಂದ್ರೆ ಯುವಧ್ವನಿ ಸೇವಾ ಸಂಘ ಸ್ಥಾಪನೆ ಮಾಡ್ತಾರೆ ಯುವರಾಜನವರು, ಅವ್ರಿಗೆಲ್ಲರಿಗೂ ಬೆಂಬಲ ಕೊಡೋಣ ಹೋಗಿದ್ವಿ. ಅವ್ರು ಮತ್ತು ಯುವಕರಾಗಿರೋದ್ರಿಂದ ಎಲ್ಲರೂ ಯುವಕರನ್ನು ಕರ್ಕೊಂಡು ಹೋಗ್ತಾರೋ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದ ತತ್ವದ ನಾವು ಬೆಳೆದೆವು. ಅದೇ ರೀತಿ ನೀವು ಮುಂದೆ ನಡೆಯೋದ್ರಿ, ಮತ್ತು ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಎನಿ ಟೈಮ್ ಯಾವಾಗ ಬೇಕಾದಾಗ ಹಿಂಗೆ ನಡೆಯುತ್ತೆ ಅಂತಂದ್ರೆ ಅನ್ಯಾಯ ನಡೆಯುತ್ತಂದ್ರೆ ಎಲ್ಲರೂ ಕೂಡಿ ಒಪ್ಪಿಟ್ಟು ಅವ್ರನ್ನು ಅವ್ರ ಬೆಳೆ ಬೆಳೆ ಹಾಕೋಣ. ಅವ್ರು ಏನೋ ಅಂತ ಕಷ್ಟಪಡ್ಬಾರ್ದು ನಂಬೋ ಅವ್ರು ಬೆಳೆ ಹಾಕ್ತಾರೋ. ಪ್ರತಿಯೊಬ್ಬರು ಮನೆ